ತತ್ವ ನಿಷ್ಠೆ ಹಾಗೂ ಪ್ರಾಮಾಣಿಕತೆಯಿಂದ ಬದುಕಿದ ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ಆರ್ ಬೊಮ್ಮಾಯಿ ಅವರು ಇಂದಿನ ರಾಜಕಾರಣಿಗಳಿಗೆ ಆದರ್ಶಪ್ರಿಯರಾಗಿದ್ದಾರೆ ಎಂದು ಮಾಜಿ ಮಹಾಪೌರರಾದ ದಾನಪ್ಪ ಕಬ್ಬೇರ ಹೇಳಿದ್ದಾರೆ. ದಿವಂಗತ ಎಸ್ಆರ್ ಬೊಮ್ಮಾಯಿ ಅವರ 15ನೇ ಪುಣ್ಯತಿಥಿಯ ಅಂಗವಾಗಿ ಧಾರವಾಡದ ರಾಯಪುರದ ಹತ್ತಿರ ಇರುವ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ನಂತರ ಗೌರವ ಸಲ್ಲಿಸಿ ಮಾತನಾಡಿದ ದಾನಪ್ಪ ಕಬ್ಬೇರ, ಎಸ್ಆರ್ ಬೊಮ್ಮಾಯಿ ಅವರು ಕೇಂದ್ರ ಸಚಿವರಾಗಿ ಮಾಜಿ ಮುಖ್ಯಮಂತ್ರಿಯಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರ ಆಡಳಿತದ ಅವಧಿಯಲ್ಲಿ ಆದ ಕೆಲವು ಪ್ರಮುಖ ರಾಜಕೀಯ ಘಟನೆಗಳು ಈಗಲೂ ಪ್ರಸ್ತುತ ಎಂದು ನೆನೆದರು. ಈ ಸಂದರ್ಭದಲ್ಲಿ ಸಿಎಸ್ ಪಾಟೀಲ್, ಕೆಸಿಸಿ ಬ್ಯಾಂಕ್ ಅಧ್ಯಕ್ಷ ಮಲ್ಲಿಕಾರ್ಜುನ ಹೊರಕೇರಿ, ಶಂಕರ್ ಕುಂಬಿ, ಸಂತೋಷ್, ಮಂಜುನಾಥ್ ಉಡುಪಿ, ಬಸನ್ಗೌಡರ, ಶಿವಾನಂದ್ ಬಾವಿಕಟ್ಟಿ, ಎಸ್ಬಿ ಪಾಟೀಲ್, ಚಂದ್ರಶೇಖರ್ ಮನಗುಂಡಿ, ಮಾಜಿ ಉಪಮಹಾಪೌರರಾದ ಸುನಿಲ್ ಪಾಟೀಲ್, ರಾಜು ಬೆಳ್ಳಕ್ಕಿ, ಉದಯ್ ಲಾಡ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾವೆಲ್ಲ ದೊಡ್ಡ ಬೊಮ್ಮಾಯರ ಶಿಷ್ಯರು, ನಾವೆಲ್ಲ ಬಹಳಷ್ಟು ಸಣ್ಣ ಹುಡುಗರು. ನಾವು ಆಗ ಹೆಂಗೆ ಮನ್ಗೊಂಡು ಈಗ ಸಣ್ಣ ಹಂಗೆ ನಾವು 23-24 ವಯಸ್ಸಾಗ ಇದ್ದಾಗ ನಮ್ಮನ್ನೆಲ್ಲ ಭಾಳಷ್ಟು ನಮ್ಮ ನೆನಪದ ನಮ್ಮ ಕಲ್ಮೇಶ್ವರ ಗುಡಿಗೆ ಬಂದ ಅವರು ಸಣ್ಣವಾಗಿ ಚೇರ್ ಮ್ಯಾಲೆ ಕುಂತು ನಮ್ಮ ಮನೆಗೆ 2 ಸಲ ಬಂದಿದೆ ಎಸ್ ಆರ್ ಬೊಮ್ಮಾಯಿ. ಆ ಚೇರ್ ಮ್ಯಾಲೆ ಕುಂತು ಭಾಷಣ ಮಾಡಿ ಭಾಳ ಸಣ್ಣ ಹುಡುಗದಾನ ಒಳ್ಳೆಯವದಾನ ಅಂತೇಳಿ ರಾಮ್ ಜಾಧವ್ ಸರ್ನು ನಾವು ನೆನೆಸ್ಬೇಕು. ಪತ್ನಿ ವಕೀಲರನ್ನ, ಸಜ್ಜನ ವಕೀಲರನ್ನ, ಬಸನ್ಗೌಡರನ್ನ. ನೈನ್ ಲೈವ್ ನ್ಯೂಸ್, ಧಾರವಾಡ.